1008 ಶ್ರೀ ಶಾಂತಿನಾಥ ದಿಗಂಬರ ಜೈನ ಮಂದಿರ, ಮಹಾವೀರ ನಗರ, ಚಿಕ್ಕೋಡಿ. ಶನಿವಾರ ದಿನಾಂಕ 1/7/2023 ಚಿಕ್ಕೋಡಿ ನಗರದ ಶ್ರೀ 1008 ಶ್ರೀ ಶಾಂತಿನಾಥ ದಿಗಂಬರ ಜೈನ ಮಂದಿರ ಮಹಾವೀರ ನಗರ ಚಿಕ್ಕೋಡಿಯಲ್ಲಿ ಪಾವನ ವರ್ಷಾಯೋಗ ದಿನಾಚರಣೆಯ ನಿಮಿತ್ತ ಗಣನೀಯ ಆರಿಕಾ ಶ್ರೀ 105 ಕುಂದಶ್ರೀ ಮಾತಾಜಿ ಹಾಗೂ ಆರಿಕಾ ಶ್ರೀ 105 ಪುಣ್ಯಶ್ರೀ ಮಾತಾಜಿ ಇವರ ಆಗಮನವಾಯಿತು. ಇವರನ್ನು ಶ್ರೀ ಶಾಂತಿ ಸಾಗರ ಟ್ರಸ್ಟ್ ಮಹಾವೀರ ನಗರ ಚಿಕ್ಕೋಡಿ ಮತ್ತು ವಾಗ್ದೇವಿ ಮಹಿಳಾ ಮಂಡಳಿ ಚಿಕ್ಕೋಡಿ ಹಾಗೂ ಸಮಸ್ತ ಜೈನ ಸಮಾಜದವರಿಂದ ಪುಷ್ಪವೃಷ್ಟಿಯನ್ನು ಮಾಡುವ ಮೂಲಕ ಅದ್ಧೂರಿಯಿಂದ ಬರಮಾಡಿಕೊಳ್ಳಲಾಯಿತು. ಪಾದ ಪೂಜೆಯನ್ನು ನೆರವೇರಿಸಲಾಯಿತು. ದಿನಾಂಕ 3/7/2023 ಗುರು ಪೂರ್ಣಿಮೆಯ ನಿಮಿತ್ತ ಗುರುವಂದನಾ ಕಾರ್ಯಕ್ರಮವನ್ನು ಶ್ರೀ 108 ಶಾಂತಿ ಸಾಗರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗಣನೀಯ ಆರಿಕಾ ಶ್ರೀ 105 ಕುಂದಶ್ರೀ ಮಾತಾಜಿ ಹಾಗೂ ಶ್ರೀ 105 ಆರಿಕಾ ಪುಣ್ಯಶ್ರೀ ಮಾತಾಜಿಯವರನ್ನು ಪುಷ್ಪವೃಷ್ಟಿಯ ಮೂಲಕ ಸಭಾಭವನಕ್ಕೆ ಕರೆತರಲಾಯಿತು. ಇವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ST ಮುನ್ನೋಳ್ಳಿ ಅವರ ಈ ಚಾತುರ್ಮಾಸದ ಅವಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು ಹಾಗೂ ಧರ್ಮ ಪ್ರಭಾವವನ್ನು ಮಾತಾಜಿಯವರ ಉಪಸ್ಥಿತಿಯಲ್ಲಿ ಪಡೆದುಕೊಂಡು ಸಮಸ್ತ ಶ್ರಾವಕ ಶ್ರಾವಕಿಯರು ತನ್ನು ಮನ ಧನಗಳ ಮೂಲಕ ಸಹಕರಿಸಿ ಪುಣ್ಯಶಾಲಿಗಳಾಗಬೇಕು, ಚಾತುರ್ಮಾಸವನ್ನು ಯಶಸ್ವಿಗೊಳಿಸಬೇಕು ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅದಕ್ಕೆ ಪ್ರಥಮವಾಗಿ ಅಂದರೆ ಮೊದಲನೇ ಕಾರ್ಯಕ್ರಮ ಇವತ್ತು ಗುರು ಪೂರ್ಣಿಮೆ ಇದ್ದ ಕಾರಣ ಗುರುಗಳನ್ನು ಸ್ಮರಿಸಿ ಅವರಿಗೆ ವಂದನೆಗಳನ್ನು ನಮಸ್ಕಾರಗಳನ್ನು ಮಾಡುವಂಥ ರೂಢಿ ಈ ಗುರು ಪೂರ್ಣಿಮೆ ದಿವಸ ಬಂದದ್ದಿರ್ತದೆ. ಅದಕ್ಕೆ ಮೊದಲನೇ ಸ್ಥಾನ ನಮ್ಮ ಜೀವನದಲ್ಲಿ ನಾವು ಅಂದರೆ ತೀರ್ಥಂಕರಿಡಬಹುದು. ನಾವು ಯಾರೇ ಇರ್ತದೂ ಮೊದಲನೇ ಸ್ಥಾನ ಗುರುಗಳಿಗೆ ಸಲ್ಲಬೇಕಾಗ್ತದೆ. ಯಾಕಂದ್ರೆ ಧರ್ಮದ ಸನ್ಮಾರ್ಗವನ್ನು ಒಂದು ಮುಕ್ತಿಯ ಮಾರ್ಗವನ್ನು ತೋರಿಸುವವರು ಯಾರಾಗಂದ್ರೆ ಗುರುಗಳಿರ್ತಾರೆ. ಅದಕ್ಕೆ ಮೊದಲನೇ ಶ್ರೇಯಸ್ಸು ಗುರುಗಳಿಗೆ ಸಲ್ಲಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಗುರು ಪೂರ್ಣಿಮೆಯನ್ನು ನಾವು ದಿವಸ ಒಂದು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೀವಿ. ಗುರು ಭಕ್ತಿ ಯಾವ ರೀತಿ ಇರ್ತದೆ ಅನ್ನೋದನ್ನ ಇಲ್ಲೇ ಈ ಮಾತಾಜಿ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ಇಲ್ಲಿ ಸಿಂಹಾಸನ ಎಲ್ಲಾಗಿತ್ತು, ಅದರ ಒಂದು ಧ್ವನಿ ಅರಿಕೆ ಆದಾಗ ಗುರು ಪೂರ್ಣಿಮೆ ಕಾರ್ಯಕ್ರಮದ ಅದಕ್ಕೆ ಅವರಿಗೆ ಅದರ ಸಿಂಹಾಸನ ಮೇಲೆ ಇದ್ರೂ ಮಾಡಬೇಕು ಅನ್ನೋದೊಂದು ಅಭಿಲಾಷೆಯಿಂದ ನಾವು ಅದನ್ನು ಸಿಂಹಾಸನ ಊರ ಜನ್ಮದಿಂದ ಧರಿಸಿದ್ವಿ. ಅದರ ಅವರೆಲ್ಲ ನಾವು ತಯಾರಿ ಮಾಡ್ಕೊಂಡು ಹೋಗಿ ಕೆಳಗೆ ಹೋದರು. ಆಮೇಲೆ ಎಲ್ಲರಿಗೂ ಅವ್ರು ಹೇಳಿದ್ರು, ನಾವು ಕೂಡ ಇವರು ಕೂಡ ಹೋಗಿ ವಿನಂತಿ ಮಾಡ್ಕೊಂಡಿದ್ವಿ. ಮತ್ತಾಗಿ ನೀವು ಗಣನೀಯ ಅರಿಕೆ ಇದ್ದೀರಿ, ಅದಕ್ಕೆ ಇಲ್ಲಿ ಸ್ಥಾನಮಾನ ನೀವು ಗುರುಗಳಾದ್ರಿ, ಪೂಜೆ ಇದ್ದೀರಿ, ಕುಂತಿಯಾಗಿರ್ತೀರಂದ್ರೆ ಕುಂತು ಸಾಗರ ಮಹಾರಾಜರು ಗುರುಗಳು ಇರ್ತಿದ್ರು, ಅವರು ಸಾನ್ನಿಧ್ಯದ ನೀವು ಪೀಠದ ಕೊಡ್ಲಿಕ್ಕೆ ಬರ್ತಿರ್ತಿಲ್ಲ. ಆದ್ರೆ ಇಲ್ಲಿ ಚಾತುರ್ಮಾಸದ ನೀವು ಇಲ್ಲೇ ನಮ್ಮದು ಪರಮ ಪೂಜೆ ಗುರುಗಳಿದ್ದೀರಿ, ನೀವು ಪೀಠವನ್ನು ಮಾಡ್ಬೇಕಂತ ನಾವು ಕೇಳಿದಾಗ ಅವರು ಅತಿ ವಿನಯದಿಂದ ಭಕ್ತಿ ಪೂರ್ವಕ್ಕಾಗಿ ನಾ ಗುರುಗಳ ಇರುವ ಅದನ್ನ ಆ ಪೀಠ ಕೊಡಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಕರೆ ನಿಜವಾದ ಗುರು ಬರ್ತಂತ ಟ್ರಸ್ಟ್ನ ಉಪಾಧ್ಯಕ್ಷರಾದ ಡಾಕ್ಟರ್ ಪದ್ಮರಾಜ್ ಪಾಟೀಲ್ ಇವರು ಸ್ವಾಗತಿಸಿದ್ರು ಹಾಗೂ ಸವಾಲ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಅವರಿಗೆ ಅದರಿಂದ ಅವರ ಮಾತಾಜಿ ಹೆಸರ ಕುಂದಶ್ರೀ ಮಾತಾಜಿ ಅವರ ಹೆಸರು ಸೂಚಿಸಿದ್ರು. ಅವರಿಗೆ ಕೇಳಿದ್ವಿ, ನಾವು ಮನವಿ ಮಾಡ್ಕೊಂಡ್ವಿ, ಅವ್ರು ಬರೀ ತಯಾರಾದ್ರು. ಅದರಂತೆ ಒಬ್ಬರೇ ಈಗ ಇಬ್ಬರ ಮಂದಿ ಚುಕ್ಕೋಡಿ ಭಾಳ ಸಣ್ಣ ಊರಿಲ್ಲ ಅಂತ ವಿಚಾರ ಮಾಡಿ ಇನ್ನೊಬ್ಬರು ಮರಾಠಿ ಮಾತಾಜಿನೂ ಕೊಡ್ರಿ ಅಂತ ಹೇಳಿದ್ರು. ಅದಕ್ಕೆ ಅವರು ಪುಣ್ಯಶ್ರೀ ಮಾತಾಜಿ ಅವರು ಅರ್ಜಿಕ ಮಾತಾಜಿ ಅವ್ರಿಗೂ ಅವರ ಹೆಸರು ಸೂಚಿಸಿದ್ರು. ಅದ ನಮ್ಮ ಭಾಗ್ಯ ಈ ಸಲ ಚಾತುರ್ಮಾಸಕ ಇವರು ಮಾತಾಜಿ ಬಂದಿದ್ದಾರೆ. ಇದು ಈ ಬಸ್ತಿದೆ 8ನೇ ಚಾತುರ್ಮಾಸ, 5 ತಿಂಗಳಲ್ಲಿ ಏನೇನು ಕಾರ್ಯಕ್ರಮ ಆಗ್ತಿರ್ತಾವೆ, ತಾವೆಲ್ಲರೂ ಬಂದು ಸಹಕಾರ ಮಾಡಿ ಕಾರ್ಯಕ್ರಮ ಭಾಗಿಯಾಗಿ ಬೀಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮ ಮಂಗಳಾಚರಣೆಯಿಂದಾಗಿ ಶುರುವಾಗುತ್ತದೆ. ಮೊದಲನೇದಾಗಿ ಆರಿಕಾ ಶ್ರೀ ಕುಂದಶ್ರೀ ಮಾತಾಜಿಯವರ ಪಾದ ಪೂಜೆಯ ಸವಾಲ ಉದ್ಘಾಟಿ ದಂಪತಿಗಳು ಪಡೆದುಕೊಂಡು ಪಾದ ಪೂಜೆ ನೆರವೇರಿಸಿದರು. ಪುಷ್ಪವೃಷ್ಟಿ, ಶ್ರೀಮತಿ ಸೌಭಾಗ್ಯವತಿ ಆಶಾ ಭೋಜಕರ ಹಾಗೂ ಶ್ರೀಮತಿ ಲೀಲಾ ಪಾಟೀಲ್ ಮಾತಾಜಿಯವರು ಪಾದ ಪೂಜೆ ನೆರವೇರಿಸಿದರು. ಆರಿಕಾ ಶ್ರೀ ಪುಣ್ಯಶ್ರೀ ಮಾತಾಜಿಯವರ ಪಾದ ಪೂಜೆಯನ್ನು
ಉಷಾ ಉತ್ತುರೆ, ಶೋಭಾಳತಗೆ ಹಾಗೂ ಮೇಘಾ ರೋಕಡೆ ನೆರವೇರಿಸಿದ್ರು. ಪುಷ್ಪವೃಷ್ಟಿಯನ್ನು ಡಾಕ್ಟರ್ ಪದ್ಮರಾಜ ಪಾಟೀಲ್ ಹಾಗೂ ಡಾಕ್ಟರ್ ಶೇಷಶ್ರೀ ಪಾಟೀಲ್ ನೆರವೇರಿಸಿದ್ರು. ಮಾತಾಜಿಯವರ ಗುರುಕಾಣಿಕೆಯನ್ನು ಸೌ ಪ್ರೇಮ ಮುನ್ನೋಳಿ ಹಾಗೂ ಸೀಮಾ ಪಾಟೀಲ್ ಅರ್ಪಣೆ ಮಾಡಿದ್ರು. ಶಿಬಿಯ ಭೋಜಕರ ರಾಜುಂಡಗೆ ರಾವಸಾಬ ಕೇಸ್ತ ದರ್ಶನ್ ಉಪಾಧ್ಯೆ ಆರ್ಡಿ ಚೌಗಲ ಕುಸನಾಳೆ ಬಿಬಿ ಹಜಾರೆ ಮಗದುಂ ಹಾಗೂ ಮಹಿಳಾ ಮಂಡಳದ ಸದಸ್ಯರು ಹಾಗೂ ಸಮಸ್ತ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಗುರುಭಕ್ತಿ ಸಂಯಮೇಣ ಚಲಂತಿ ಸಾರಂಭಾಕಾರಂ ಚಿನ್ನತಿ ಅಷ್ಟಕಂ ಮರಣನಾ ಜಗಳು ಅನಂತಾಂಶಿತ ಪರಮೇಶ್ವರ ಭಗವಾನ್ ಕೀ ಜಯ. ಪಂಚ ಪರಮೇಶ್ವರ ಭಗವಾನ್ ಕೀ ಜಯ. ಚೌಬೀಸೋ ಶಿವಶಂಕರ ಭಗವಾನ್ ಕೀ ಜಯ. ಮೋತಮ ಜಗತ್ ಸ್ವಾಮಿ ಕೀ ಜಯ. ಪರಮ ಪೂಜ್ಯ ಆಚಾರ್ಯ ಶಾಂತಿಸಾಗರ ಮಹಾರಾಜ್ ಕೀ ಜಯ. ಪರಮ ಪೂಜ್ಯ ಗ್ರಂಥಪತಿ ಆಚಾರ್ಯ ಕುಂದ್ರಸಾಗರ ಮಹಾರಾಜ್ ಕೀ ಜಯ. ತೀನ್ ಕಮ್ ನಾವು ಕರೋಡ್ ಮುನಿರಾಜ್ ಕೀ ಜಯ. ತಿನ್ವಾಣಿ ಮಾತಾ ಕೀ ಜಯ. ನಿಮ್ಮ ಧ್ಯಾನ ಕೀ ಜಯ. ತ್ರೆಸಠ್ ದಿನ ಅಂದ್ರೆ 66 ದಿನ ತನಕ ಕೇವಲ ಜ್ಞಾನ ಆದ ನಂತರ ಮಹಾವೀರ್ ಭಗವಾನಿಗೆ ದಿವ್ಯ ಧ್ವನಿ ಕೊಟ್ಟಿದ್ದೇನೆ. ಕಾರಣ ಏನಂದ್ರೆ ಎಲ್ಲಿ ತನಕ ಗಣದಲ್ಲೂ ಇದ್ದಿಲ್ಲ ಆ ತೀರ್ಥಂಕರ ವಾಣಿಯನ್ನ ಇಂದ್ರ ಅವಧಿ ಜ್ಞಾನ ಕರೀತಾನೆ. ಎಷ್ಟು ದಿವಸ ಆದರೂ ಕೂಡ ತೀರ್ಥಂಕರಿಗೆ ದಿವ್ಯತೆಯನ್ನು ಯಾಕೆ ಕೊಡ್ತಿಲ್ಲ? ಅವಧಿ ಜ್ಞಾನ ಕರೀತಾನೆ. ಎಲ್ಲಿ ತನಕ ಗಣಪತಿ ಇರುವುದಿಲ್ಲ ಅದಕ್ಕೆ ಅವರಿಗೆ ದಿವ್ಯ ಧ್ವನಿ ಹೊರಡುದಿಲ್ಲ. ಅದು ಎಲ್ಲ ತಿಳಿದಿರುವ ತಿಳಿದಿದೆ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇವತ್ತಿನ ದಿವಸ ಆ ಗೌತಮ ಹೇಳಿದರು ಮಹಾನ್ ಭಗವಾನರ ಶಿಷ್ಯತ್ವವನ್ನ ಸ್ವೀಕಾರ ಮಾಡಿ ಏನ್ಮಾಡಿದ್ರು 200 ಶಿಷ್ಯರಿಗೆ ಅವರು ಕಲಿಸ್ತಾ ಇದ್ರು. ಯಾರು? ಗೌತಮ ಹೇಳಿದ್ರು. ಅದೇ ಯಾರು ಇಂದ್ರ ಹೋಗಿ ಅವರ ಜ್ಞಾನವನ್ನ ನೋಡಿ ಇವರ ಇಂದ್ರ ಏನ್ ಮಾಡ್ದ ಮಿಥ್ಯಾ ಅಭಿಮಾನವನ್ನು ಬಿಟ್ಟು ಆ ವಿಚಾರ ಮಾಡ್ತಾನೆ, ನನಗಿಂತ ಮಿಗಿಲಾದ ಯಾರು ಗುರುಗಳು ಇಲ್ಲ. ಗೂ ಅಂದ್ರೇನು? ಹೂ ಅಂದ್ರೆ ಅಂಧಕಾರವು, ಅಂಧಕಾರ ಕತ್ತಲೆ. ರು ಅಂದ್ರೆ ರೋಷಿಣಿ, ರೋಷಿಣಿ ಅಂದ್ರೆ ಬೆಳಕು. ಯಾವ ಸಮಯದಲ್ಲಿ ನಮ್ಮ ಅಂತರಂಗದಲ್ಲಿ ಇರುವಂತ ಕರ್ಮರೂಪಿ ಅಂಧಕಾರಗಳು ಅದನ್ನು ದೂರ ಮಾಡುವವರು ಯಾರಿದ್ದಾರೆ? ಗುರುಗಳು. ಆ ಅಂಧಕಾರವನ್ನು ತೆಗೆದು ನಮ್ಮ ಆತ್ಮದಲ್ಲಿ ಪ್ರಕಾಶವನ್ನು ಕೊಡಿಸುವಂತಹ ಯಾರಿದ್ದಾರೆ? ಗುರುಗಳು. ಗುರುಗಳಿಂದ ಅಂದ್ರೆ ಗುರುವಿನ ಜ್ಞಾನ ನೈದು ಅಂದ್ರೆ ಗುರುಗಳು ಇಲ್ಲದಂದ್ರೆ ನಮ್ಮ ಜ್ಞಾನ ಕೂಡ ಇಲ್ಲ. ನಾವೆಷ್ಟು ಬೇಕಾದ್ರೂ ನಾವು ಓದಿರ್ತೀವಿ, ಆದ್ರೆ ನಾವು ವಿಚಾರ ಮಾಡಿದ್ರೆ ನಾವು ಓದಿ ನಾವೆಲ್ಲ ಕಲ್ತುಕೊಳ್ಬಹುದು. ಆದ್ರೆ ಇಷ್ಟು ಮಾಸ್ಟರ್ ಯಾಕೆ ಬೇಕು? ಟೀಚರ್ ಯಾಕೆ ಬೇಕು? ಅಂದ್ರೆ ಗುರುಗಳಿಲ್ಲ ಅಂತ ಹೇಳಿದ್ರೆ ವಿದ್ಯಾ ನಮಗೆ ಗೊತ್ತಿಲ್ಲ. ಎಷ್ಟು ನಮ್ಗೆ ಜ್ಞಾನ ಇದ್ರು ಕೂಡ ಅಷ್ಟ ತೋರಿಸ್ಕೋರ್ಬೇಕು. ಆ ರಥ ತೋರಿಸೋರು ಯಾರು? ಗುರುಗಳು. ಎಂತ ಗುರುಗಳು ಬೇಕು? ಸಂಸಾರದಿಂದ ನಮ್ಮನ್ನು ಪಾರು ಮಾಡಿ ಯಾರು ಉತ್ತಮ ಗತಿಯಲ್ಲಿ ಇರ್ತಾರೆ ಅಂತ ಗುರುಗಳು ನಮಗೆ ಬೇಕು. ಆ ಗೌತಮಗಳು ಇವತ್ತಿನ ದಿನ ಆ ಮಹಾವೀರ ಭಗವಾನರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಯಾ ಅಹಂಭಾವ ಇತ್ತು
ಮನಸ್ಸನ್ನು ನಾನು ನೋಡಿದ ಕೂಡಲೇ ಇನ ಇಂದ್ರ ಪ್ರಶ್ನೆ ಮಾಡ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಅವನಿಗೆ ಆಗಿಲ್ಲ. ಯಾರಿಗೆ? ಗೌತಮನಿಗೆ. ಗೌತಮ ಇದ್ರ ಅವಾಗ ಬೆಳೆದ್ರ ಆಮೇಲೆ ಆಗಿಲ್ಲ. ಆದರೆ ಆ ಗುರುಗಳು ಯಾವ ಗುರುಗಳು ಹೇಳ್ತೀರ? ನಿನ್ನ ಗುರುಗಳು ಯಾವ ಕೇಳ? ನನ್ನ ಗುರು ಮಾಮೀರ್ ಭಗವಾನ್. ನಿಮ್ಮ ಗುರುಗಳಿದ್ರೆ ಅದಕ್ಕೆ ಗುರು ಹತ್ರ ಹೋಗಿ ನಾವು ಚರ್ಚೆ ಮಾಡಿ.